ರಾಜಧಾನಿ ಬೆಂಗಳೂರಿನಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿಯಾಗಿದೆ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ, ಅದರ ಅವಾಂತರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ನಲ್ಲಿ. ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಹೇಗಿದೆ ನೋಡಿ, ಕೆ ಆರ್ ಸರ್ಕಲ್ನಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರುಗಳು ನೀರಿನಲ್ಲಿಯೇ ಕೆಟ್ಟು ನಿಂತಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದೆ. ಮತ್ತೊಂದು ಕಡೆ ಆಟೋ ಸವಾರ ಏನಿದ್ದಾನೆ ಆತ ಹರಸಾಹಸ ಪಟ್ಟುಕೊಂಡು ರಸ್ತೆ ದಾಟ್ತಾ ಇರುವಂಥದ್ದು, ಇದು ಕೆ ಆರ್ ಸರ್ಕಲ್ನ ಮತ್ತೊಂದು ದೃಶ್ಯ. ಬೈಕ್ ಸವಾರರು ಪರದಾಡ್ತಾ ಇರುವಂತಹ ದೃಶ್ಯ ಇದು. ಅಂಡರ್ ಪಾಸ್ನಲ್ಲಿ ಬರ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಬೈಕ್ ಕೆಟ್ಟು ನಿಂತಿದೆ, ಮುಂದೇನು ಬರೋದಕ್ಕಾಗದೆ ಹಿಂದೇನು ಹೋಗೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಜಲಪಾತದಂತೆ ಅಬ್ಬರಿಸ್ತಾ ಇರುವಂತಹ ನೀರು, ಇದು ಬೆಂಗಳೂರಿನಲ್ಲಿ ಕಂಡು ಬಂದಂತಹ ದೃಶ್ಯ ನೋಡಿ. ಯಾವ ರೀತಿ ಇದೆ ಮಳೆಯ ಅಬ್ಬರ, ರಸ್ತೆ ಮೇಲೇನೆ ಹೇಗೆ ನೀರು ಹೋಗ್ತಾ ಇದೆ ಅಂಥೇಳಿ. ವಾಹನ ಸವಾರರಂತೂ ನಿನ್ನೆಯ ಮಳೆಗೆ ಹೈರಾಣ ಆಗ್ಬಿಟ್ಟಿದ್ದಾರೆ. ಸಾಕಪ್ಪ ಸಾಕು ಬೆಂಗಳೂರಿನ ಸವಾಸ, ಈ ಮಳೆ ಸವಾಸ ಅಂಥೇಳಿ ಕೈ ಮುಗಿತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಮಳೆ ಅಬ್ಬರಿಸಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆ ಸುರಿದಂತಹ ಮಳೆ ಬೆಂಗಳೂರಿನಲ್ಲಿ ಏನೆಲ್ಲ ಅವಾಂತರ ಸೃಷ್ಟಿ ಮಾಡಿದೆ ಅಂಥೇಳಿ ಹೊರಮಾವಿನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನದಿಯಂತಾಗಿದೆ ರಸ್ತೆ, ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಮನೆಯಲ್ಲಿದ್ದಂತಹವರು ಇಡೀ ದಿನ ನೀರನ್ನು ಹೊರಹಾಕುವಂಥದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ. ಎಲ್ಲಿ ಕಣ್ಣು ಹಾಯಿಸಿದರೂ ಕೂಡ ಬರೀ ನೀರು. ಈ ಮಳೆಗೆ ಜನ ತತ್ತರಿಸ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆಗಳೇ ನದಿಯಂತಾಗಿ ಮಾರ್ಪಾಡಾಗ್ಬಿಟ್ಟಿದ್ದಾವೆ. ನೀವು ಕೂಡ ಮತ್ತೊಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಹೆಣ್ಣೂರು ದೃಶ್ಯ ಇದು. ನದಿಯಂತಾಗಿದೆ ರಸ್ತೆಗಳು ನೋಡಿ. ಎಲ್ಲಿ ಕಣ್ಣಾಯಿಸಿದ್ರು ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ರಸ್ತೆ ಎಲ್ಲವೂ ಕೂಡ ಜಲಮಯವಾಗಿದೆ, ನದಿಯಂತೆ ಭಾಸವಾಗ್ತಾ ಇದೆ. ಅಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥೇಳಿ, ವಾಹನ ಸವಾರರಲ್ಲಿ ಪಾದಾಚಾರಿಗಳೇ ಪರದಾಡಿಕೊಂಡು ನಡೆದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೇಷಾದ್ರಿಪುರಂನ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ಜಲಪಾತದಂತೆ ಹರಿತಾ ಇದೆ ನೀರು. ನಿಂತಲ್ಲಿಯ ವಾಹನಗಳು ಕೆಟ್ಟು ನಿಂತಿರುವಂಥದ್ದು, ಅಂಡರ್ ಪಾಸ್ನ ಒಳಗಡೆ ನೀರು ನಿಂತಿರುವಂಥದ್ದು ನೋಡಿ. ಮೇಲಿಂದ ಯಾವ ರೀತಿ ನೀರು ಹರಿತಾ ಇದೆ ಅಂತೇಳಿ. ಅಲ್ಲೇ ಬಿ ಎಂ ಟಿ ಸಿ ಬಸ್ ಒಂದು ನಿಂತಿದೆ, ಮುಂದಕ್ಕೂ ಹೋಗೋಕ್ಕಾಗ್ತಾ ಇಲ್ಲ, ಹಿಂದಕ್ಕೂ ಬರೋದಕ್ಕಾಗ್ತಾ ಇಲ್ಲ. ಇದು ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ. ಈ ರೀತಿಯ ಸಾಲು ಸಾಲು ಅವಾಂತರಕ್ಕೆ ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ. ಮೇಲ್ಸೇತುವೆ ಯಾವ ರೀತಿ ನೀರು ಕೆಳಗೆ ಧುಮ್ಮುಕ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಾಮಾನ್ಯವಾಗಿ ಈ ರೀತಿಯ ವಿಜುವಲ್ಸ್ಗಳನ್ನು ನಾವು ಮಳೆಗಾಲದಲ್ಲಿ ಬೇರೆ ಬೇರೆ ಜಲಪಾತಗಳಲ್ಲಿ ನೋಡ್ತಾ ಇದ್ವಿ. ನಮ್ಮ ದುರಾದೃಷ್ಟ ಈಗ ಬೆಂಗಳೂರಿನಲ್ಲಿ ನೋಡಬೇಕಾದಂತಹ ಪರಿಸ್ಥಿತಿ. ಈ ರೀತಿಯ ಹಲವು ಅವಾಂತರಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಜುವಲ್ಸ್ ಇದು, ಬಿ ಎಂ ಟಿ ಸಿ ಬಸ್, ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಂಚಾರಿ ನಾಡಿ ಇದು. ಅದೇನೇ ಈಗ ಕೆಟ್ಟು ನಿಂತಿರುವಂಥದ್ದು, ಕೆಟ್ಟು ನಿಲ್ಲೋದು ಒಂದು ಕಡೆ, ಮತ್ತೊಂದು ಕಡೆ ಆ ಬಸ್ನ ಅರ್ಧ ಭಾಗ ನೀರಿನಲ್ಲಿ ಮುಳುಗಿರುವಂಥದ್ದು.
ಆ ಬಸ್ಸು ಸಿಲುಕೊಂಡಿದೆ, ಕೆಟ್ಟು ನಿಂತಿದೆ, ಸಂಪೂರ್ಣವಾಗಿ ನೀರು ಆವರಿಸ್ಕೊಳ್ತಾ ಇರುವಂಥದ್ದು. ಆಮೇಲೆ ಮೇಲ್ಸೇತುವೆಯಿಂದ ನೀರು ಹೇಗೆ ಬೀಳ್ತಾ ಇದೆ ಅದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ ನೋಡಿ. ರಿಚ್ಮಂಡ್ ರಸ್ತೆಯ ವಾಹನ ಸವಾರರ ಪರದಾಟವನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ನದಿಯ ನೀರು ಹರಿಯುತ್ತಲ್ಲ, ಆ ರೀತಿಯಲ್ಲಿ ನೀರು ಎಷ್ಟು ವೇಗವಾಗಿ ಬರ್ತಾ ಇದೆ ನೋಡಿ. ಬೈಕ್ ಸವಾರ ಪರದಾಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿ. ನೀರು ಹೋಗೋದಕ್ಕೆ ಜಾಗ ಇಲ್ಲ. ಅಲ್ಲಿ ಚರಂಡಿ ಎಲ್ಲಿದೆ, ಮ್ಯಾನ್ ಹೋಲ್ ಎಲ್ಲಿದೆ, ಏನೂ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀರು ಅಲ್ಲಿಯೇ ನಡ್ಕೊಂಡು ಹೋಗಬೇಕಾದಂತಹ, ವಾಹನವನ್ನು ತಳ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ಸ್ಟಾರ್ಟ್ ಬಂದ್ರೆ ಕರ್ನಾಟಕ ಚಿಕ್ಕ ಒಬ್ಬರು ಒಬ್ಬರಿಗೆ.